ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಟಿಇಟಿ ಅಭ್ಯಾಸ ಮಾಡ್ತಿರ್ತಕ್ಕಂಥವರಿಗೆ ಹಾಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಮತ್ತು ಎಲ್ಲ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಸಹಾಯ ಆಗುವಂತೆ ಭಾಷಾ ಬೋಧನಾ ಸಾಮರ್ಥ್ಯದ ಬಗ್ಗೆ ಕೆಲವೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದ ಪ್ರಶ್ನೆಗಳನ್ನು ನಾನು ತಗೊಂಡ್ಬಂದಿದ್ದೀನಿ ಇದು ವಿಡಿಯೋ ಕ್ಲಾಸ್ ನಂಬರ್ ಫೋರು ಇನ್ನು ಇಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಅಲ್ಲಿ ನೋಡಿ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟನ್ನು ಕೂಡ ಹಾಕಿರ್ತೀನಿ ಸೊ ನೋಡಿ ಅದರ ಮುಖಾಂತರ ನೀವು ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಎರಡು ಸಿದ್ಧತೆಗಳನ್ನು ನಡೆಸಿರ್ತಕ್ಕಂಥವ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ನೀವು ಓದಿರ್ತಕ್ಕಂತಹ ಅಂಶಗಳನ್ನು ಜನರಲ್ ಆಗಿ ಮಾಡಿ ಬರೀಲಿಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ತಿಳ್ಕೊಳ್ಳಿಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಡ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದೀನಿ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಇದು ಭಾಷೆಯ ಮೂಲ ವ್ಯತಿರಿಕ್ತವಾದ ಅಂಶ ಅಂತ ಇದೆ ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದದ್ದು ಯಾವುದು ಅಂತ ಆಪ್ಷನ್ಸ್ ಅಲ್ಲಿ ಈ ತರ ಇದೆ ಭಾಷೆಯು ಜೈವಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಭಾಷೆಯು ಅವಶ್ಯಕತೆಗಳ ಅನುಗುಣವಾಗಿ ರೂಪುಗೊಳ್ಳುತ್ತದೆ ಭಾಷೆಯು ಸ್ವೀಕೃತ ಮತ್ತು ಉತ್ಪಾದಕ ಗುಣವನ್ನು ಹೊಂದಿದೆ ಭಾಷೆಯು ದೈವಿಕ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರಲ್ಲಿ ಸಹಜವಾಗಿ ಮಾತನಾಡುವುದಾಗಿದೆ ಅಂತ ಇದೆ ಸೊ ಇದರಲ್ಲಿ ಯಾವುದು ವ್ಯತಿರಿಕ್ತವಾದದ್ದು ಪ್ರಶ್ನೆ ನಾವು ಅರ್ಥ ಮಾಡ್ಕೊಳ್ಬೇಕು ವ್ಯತಿರಿಕ್ತ ಅಂತ ಹೇಳಿದ್ರೆ ಅಲ್ಲದೆ ಇರುವಂತದ್ದು ತಪ್ಪಾದಂತಹ ಹೇಳಿಕೆಯನ್ನು ನಾವು ಗುರುತಿಸಬೇಕು ಆಯ್ಕೆ ನಾಲ್ಕು ನೀವು ನೋಡ್ದಂಗೆ ಭಾಷೆಯು ದೈವಿ ಶಕ್ತಿಯನ್ನು ಹೊಂದಿದ್ದು ಅದು ಪ್ರತಿಯೊಬ್ಬರಲ್ಲಿ ಸಹಜವಾಗಿ ಮಾತನಾಡುವುದಾಗಿದೆ ಈ ದೈವಿ ಶಕ್ತಿ ಈ ತರದನ್ನೆಲ್ಲ ನಾವು ಯಾವತ್ತೂ ಪ್ರೋತ್ಸಾಹ ಕೊಡೋದಿಲ್ಲ ಅಂದ್ರೆ ಶೈಕ್ಷಣಿಕವಾಗಿ ಮನೋವೈಜ್ಞಾನಿಕವಾಗಿ ಅಥವಾ ಒಂದು ಸೈಂಟಿಫಿಕ್ ಆಗಿ ನಾವು ಥಿಂಕ್ ಮಾಡೋದ್ರಿಂದ ನಾವು ಇದನ್ನ ಒಂದು ವ್ಯತಿರಿಕ್ತವಾದದ್ದು ಅಂತೇಳಿ ಹೇಳ್ಬೋದು ಸೊ ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಮುಂದಿನ ಪ್ರಶ್ನೆಗೆ ಬರ್ತೀನಿ ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರು ಅಂತ ಇದೆ ಸೊ ಸರಿಯಾದ ಉತ್ತರನೇ ಹೇಳ್ತೀನಿ ನಾನು ನಿಮಗೆ ಅದಕ್ಕೆ ಸರಿಯಾದ ಉತ್ತರ ಲಿಬ್ನಿಡ್ಜ್ ಅಂತಕ್ಕಂಥವ್ರು ಇವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಮುಂದಿನ ಪ್ರಶ್ನೆ ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ ಸೊ ಯಾವುದು ಮೂಲವಾದ ಕೌಶಲ ಬರಹನ ಮಾತುಗಾರಿಕೆನ ಆಲೈಸುವಿಕೆ ಓದುಗಾರಿಕೆ ಮೂಲಭೂತವಾಗಿ ಬರಹ ಬರೋದಿಲ್ಲ ಮಾತುಗಾರಿಕೆ ಅಥವಾ ಓದುಗಾರಿಕೆ ಅವೆಲ್ಲವೂ ಆಲೈಸುವಿಕೆ ಇದೆಯಲ್ಲ ಅದು ಮೂಲ ಕೌಶಲಕ್ಕೆ ಸಂಬಂಧಪಡುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿ ಆಯ್ಕೆ ಮೂರು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮಾತು ಎಂದರೆ ಏನು ವಾಟ್ ಈಸ್ ಮೀನ್ ಬೈ ಟಾಕ್ ಮಾತು ಅಂದರೆ ಏನು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡುವುದು ಜನರೊಂದಿಗೆ ಬೆರೆತು ವ್ಯವಹರಿಸುವುದು ಪದಗಳು ಮತ್ತು ವಾಕ್ಯಗಳ ರೂಪದಲ್ಲಿ ಪದರಿಗೆ ಅರ್ಥ ಮಾಡಿಸುವುದು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಅರ್ಥ ಸತಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಣೆ ಮಾಡ್ತಕ್ಕಂಥದನ್ನ ಮಾತು ಅಂತ ಕರಿತೀವಿ ಈ ಸುಸಂಬದ್ಧ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸುಸಂಬದ್ಧ ಇಲ್ಲ ಅಂದರೆ ಅದು ಮಾತು ಆ ಅರ್ಥವಿಲ್ಲದ ಮಾತು ಆಗತ್ತೆ ಸೊ ನೆಕ್ಸ್ಟು ವ್ಯಾಕರಣದಿಂದ ಪರಸಿದ್ಧಿ ಪರಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವನು ಯಾರು ಸೊ ಈ ಒಂದು ವ್ಯಾಕರಣ ಅಂದ ತಕ್ಷಣ ನಿಮ್ಮ ಮನಸ್ಸಿನ ಒಂದು ಬರುತ್ತೆ ಕೇಶಿ ರಾಜರ ಶಬ್ದಕೋಶ ಸೊ ಅವರಲ್ಲಿ ಅಲ್ಲಿ ನಮಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೋದು ಕನ್ನಡ ಗ್ರಾಮರನ್ನು ನೋಡ್ಬೋದು ನೋಡಬಹುದು ಹಾಗಾಗಿ ಅವರು ಹೇಳಿರ್ತಕ್ಕಂತಹ ಈ ಒಂದು ಹೇಳಿಕೆ ನಿಮಗೆ ಯಾವಾಗಲೂ ನೆನಪಿರಲಿ ಅಂತ ಹೇಳ್ತಾ ಕೇಶಿ ರಾಜ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಶಬ್ದಮಣಿ ದರ್ಪಣ ನೀವು ಓದಲೇಬೇಕು ಅದೊಂದು ವ್ಯಾಕರಣ ಗ್ರಂಥ ಮುಂದಿನ ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ ವಾಕ್ಯ ಪದ್ಧತಿ ಅಂದ್ರೆ ಏನು ವಾಕ್ಯಗಳ ಸರಣಿ ರೂಪವನ್ನು ಅರ್ಥ ಮಾಡಿಸುವುದು ಸಂಭಾಷಣೆಯ ಮೂಲಕ ಸರಳ ವಾಕ್ಯಗಳನ್ನು ಬಳಸುವ ಪದ್ಧತಿ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ಸರಳವಾದ ಪದಗಳನ್ನು ಜೋಡಿಸುತ್ತಾ ಓದುವ ಪದ್ಧತಿ ಅಂತ ಇದೆ ಅಂದ್ರೆ ಭಾಷಾ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಅಂದ್ರೆ ಏನು ವಾಕ್ಯ ಪದ್ಧತಿ ಅಂತ ಹೇಳಿದ್ರೆ ಇದು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಈ ಬಗ್ಗೆ ಫುಲ್ ಸ್ಪಷ್ಟವಾಗಿ ಗೊತ್ತಿರ್ತದೆ ಅರ್ಥಪೂರ್ಣವಾದ ವಾಕಿಂಗ್ ಫುಲ್ ಸೆಂಟೆನ್ಸನ್ನು ಮಕ್ಕಳಿಗೆ ಪರಿಚಯಿಸ್ತಾ ಓದ್ತಕ್ಕಂಥ ಓದಿ ಕಲಿಸ್ತಕ್ಕಂಥದ್ದು ಇದು ಭಾಷಾ ಪದ್ಧತಿ ಅದರಲ್ಲಿ ವಾಕ್ಯ ಪದ್ಧತಿ ಅಂತೇಳಿ ನಾವು ಹೇಳ್ಬೋದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಸೊ ನಮ್ಮ ಸರ್ಗಳು ಎಷ್ಟೋ ಸರಿ ಓದುವಾಗ ಎಷ್ಟು ನೀಟಾಗಿ ಓದ್ತಾ ಇದ್ರು ಮತ್ತೆ ಅದನ್ನು ಎಕ್ಸ್ಪ್ಲೈನೇ ಮಾಡೋದು ಬೇಕಾಗಿರಲಿಲ್ಲ ಆದರೆ ನಮಗೆ ಎಷ್ಟು ಚೆನ್ನಾಗಿ ಅದು ಬೇಗ ಮನಸ್ಸಿಗೆ ಅರ್ಥ ಆಗಿ ಆ ಉತ್ತರಗಳನ್ನು ಕೇಳಿದ ತಕ್ಷಣವೇ ನಾವು ಉತ್ತರಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ನೀವು ನೆನಪಿಸ್ಕೊಳ್ಬೋದು ಮುಂದಿನ ಪ್ರಶ್ನೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಅಂದರೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರುತ್ತವೆ ಅಂತ ಅರ್ಥ ಆದರೆ ಅದೇ ಆನ್ಸರ್ ಸರಿ ಹಾಗಾಗಿ ನಾನು ಮತ್ತೆ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಓದುವಿಕೆ ಒಂದು ಆಲೋಚನಾತ್ಮಕ ಕ್ರಿಯೆ ಅಂತ ಹೇಳಿದ್ರೆ ಅದು ಈ ಎಲ್ಲದರೊಂದಿಗೆ ಸಮನ್ವಯವನ್ನು ಗೊಂಡಿರ್ಬೇಕಾಗತ್ತೆ ಸೊ ಹಾಗಾಗಿ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಏಕಾಗ್ರತೆ ಅರ್ಥಪೂರ್ಣ ಗ್ರಹಿಕೆ ಹಾಗೆ ಕಲ್ಪನೆ ಸ್ಮರಣೆ ಮತ್ತು ಎಲ್ಲ ಯೋಚನಾ ಕೌಶಲ ಕೂಡ ಇರಬೇಕು ಅವೆಲ್ಲವೂ ಕೂಡ ಸಮನ್ವಯಗೊಂಡಿದ್ದರೆ ಆಲೋಚನಾ ಕ್ರಿಯಾತ್ಮಕ ಅಂತೇಳಿ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಎಷ್ಟೆಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು ಇಲ್ಲಿ ಇದೆ ನೋಡಿ ಆದರೆ ಅವನು ಒಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನು ಹಿಡಿದನು ಇಲ್ಲಿ ಇದೆ ಮತ್ತೆ ಅಂದ್ರೆ ಎರಡು ವಾಕ್ಯಗಳನ್ನು ಸೇರಿಸಿದ್ದಾರೆ ಈ ವಾಕ್ಯವು ಯಾವುದಕ್ಕೆ ಉದಾಹರಣೆ ಆಗಿದೆ ಮಿಶ್ರ ವಾಕ್ಯ ವಾಕ್ಯ ಪರಿವರ್ತನೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಇದೆ ಸೊ ಇದು ಬಂದು ಸಂಯೋಜಿತ ವಾಕ್ಯ ಅಂದ್ರೆ ಇಲ್ಲಿ ಆದರೆ ಅಂತ ಇಂಥ ಪದಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಸಂಯೋಜಿತ ವಾಕ್ಯ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಏನು ಹೇಳಿದ್ರು ಅವನು ಯಾವುದನ್ನು ಕೇರ್ ಮಾಡಲಿಲ್ಲ ಅವನ್ ಬೇಕೋ ಅದೇ ದಾರಿಯನ್ನ ಹಿಡಿದ ಅಂತ ಹೇಳಿ ಸೊ ಇದು ಒಂದು ಸಂಯೋಜಿತ ವಾಕ್ಯ ಆಗತ್ತೆ ನೆಕ್ಸ್ಟ್ ಇದು ಬಹಳ ಸಿಂಪಲ್ ಪ್ರಶ್ನೆ ಪಾಠ ಶಾಲೆ ಎಂಬ ಪದದಲ್ಲಿರುವಂತಹ ವರ್ಣಗಳನ್ನ ಬಿಡಿಸಿ ಬರೆದಾಗ ಪಾಕ್ ದೀರ್ಘ ಪಾ ಇರೋದ್ರಿಂದ ಅಪ್ ಪ್ಲಸ್ ಅ ಬರುತ್ತೆ ಸೊ ಇದರಲ್ಲಿ ಅ ಇದೆ ಬರಲ್ಲ ಇದು ಕೂಡ ಬರಲ್ಲ ಸೊ ಇವೆರಡರಲ್ಲಿ ಮತ್ತೆ ನೋಡೋದಾದ್ರೆ ಏನ್ ಡಿಫರೆನ್ಸ್ ಇದೆ ನೋಡಿ ಇಲ್ಲಿ ಈ ಅಕ್ಷರ ಮಾತ್ರ ಡಿಫರೆನ್ಸ್ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಪಾಠ ಶಾಲೆ ಪಾಟ ಅಂತ ಹೇಳಲ್ಲ ಟಾಕ್ ದೀರ್ಘ ಟಾ ಇಲ್ಲ ಹಾಗಾಗಿ ಈ ಆಯ್ಕೆ ಬರೋದಿಲ್ಲ ಸೊ ಆಯ್ಕೆ ಎರಡು ಸರಿಯಾದ ಉತ್ತರ ನೋಡಿ ಎಷ್ಟು ಸಿಂಪಲ್ ಆಗಿ ಬೇಗ ಉತ್ತರವನ್ನ ಕಂಡಿಡಿ ಓದು ಅಪ್ ಪ್ಲಸ್ ಅ ಪ ಆಗುತ್ತೆ ಟ ಪ್ಲಸ್ ಅ ಟ ಪ ಟ ಪ್ಲಸ್ ಅ ಪ್ಲಸ್ ಎ ಶಾಲ್ ಎ ನೋಡಿ ಇದು ಬಿಡಿಸಿ ಬರಿತಕ್ಕಂಥದ್ದು ಹಾಗೆ ಓದುವಂಥದ್ದು ಸ್ಪಷ್ಟವಾಗಿ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮಕ್ಕಳಿಗೆ ಈ ರೀತಿ ಬಿಡಿಸಿ ಬಿಡಿಸಿ ಪದಗಳನ್ನು ಓದಿಸೋದು ತುಂಬಾ ಇಂಪಾರ್ಟೆಂಟ್ ಅರ್ಧ ಅಕ್ಷರಗಳ ಜ್ಞಾನ ಇರಬೇಕು ಮಕ್ಕಳಿಗೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಈ ಕೆಳಗಿನ ತತ್ಸಮ ತದ್ಭವ ಪದಗಳಿಗೆ ಸರಿ ಹೊನ್ ಹೊಂದದಿರುವುದು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ನೀವು ಕ್ಲಿಯರ್ ಅರ್ಥ ಮಾಡ್ಕೋಬೇಕು ನೋಡಿ ಯಾತ್ರಾ ಜಾತ್ರೆ ಹೌದಲ್ವಾ ಅಕ್ಷರ ಅಕ್ಕರ ಕರೆಕ್ಟ್ ಕರ್ತರಿ ಕತ್ತರಿ ಎಲ್ಲ ಕರೆಕ್ಟ್ ಇದ್ದಾವೆ ಆದರೆ ಕ್ಷೀರ ಕ್ಷೀರ ಅಂತ ಹೇಳಿ ಕ್ಷಾರ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪು ಸೊ ಕ್ಷೀರಕ್ಕೆ ಏನು ಸರಿಯಾದ ಉತ್ತರ ಬರುತ್ತೆ ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ತರಗತಿಯನ್ನ ನೀವು ನೋಡ್ತಾ ಇದ್ದೀರಿ ಇಲ್ಲ ಅಂತ ನನಗೆ ಗೊತ್ತಾಗ್ಬೇಕಲ್ವಾ ಹಾಗಾಗಿ ಇನ್ನು ಪರಿಣಾಮಕಾರಿ ಮತ್ತು ಯಶಸ್ವಿ ತರಗತಿ ಬೋಧನೆ ಯೋಜನೆಯ ಕ್ರಮಬದ್ಧವಾದ ಹಂತದ ವಿಧಾನಗಳು ಯಾವ್ಯಾವು ಒಂದು ಪರಿಣಾಮಕಾರಿ ಬೋಧನೆ ಆಗಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಯಶಸ್ವಿಯಾಗಿ ಆ ಬೋಧನೆಯಲ್ಲಿ ಯಾವ ವಿಧಾನಗಳನ್ನು ನಾವು ಅಳವಡಿಸ್ಕೊಂಡಾಗ ಆ ಬೋಧನೆ ಅಂತಕ್ಕಂಥದ್ದು ಸಂಪೂರ್ಣ ಯಶಸ್ಸನ್ನು ಸಾಧಿಸುತ್ತೆ ಅಂತ ಕೇಳಿದರೆ ಸೊ ಅದಕ್ಕೆ ಆಪ್ಷನ್ಸ್ ಈ ಥರ ಇದ್ದಾವೆ ಬೆಳವಣಿಗೆಯ ಹಂತ ಗುರಿ ನಿರೂಪಣೆಯ ಹಂತ ಪೂರ್ವ ಸಿದ್ಧತಾ ಹಂತ ಗೃಹ ಕೆಲಸ ಪುನರಾವರ್ತನೆ ಸೊ ಈ ಗೃಹ ಕೆಲಸ ಅಂತ ಏನಿದೆಯಲ್ಲ ಅದು ಕೊನೆಗೆ ಬರುತ್ತೆ ಅದು ಮಧ್ಯದಲ್ಲಿ ಎಲ್ಲೂ ಬರೋದಿಲ್ಲ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ನಾವು ಅದನ್ನು ಅದೇ ಥರನೇ ನಾವು ಏನು ಮಾಡೋದು ಆಯ್ಕೆಯಲ್ಲಿ ನೋಡ್ಕೊಳ್ತಾ ಅದನ್ನು ಸೆಟ್ ಮಾಡಬೇಕಾಗತ್ತೆ ಆದರೆ ಮೊದಲಿಗೆ ಬರ್ತಕ್ಕಂಥದ್ದು ಏನು ಅಂತ ನೋಡೋಣ ಮೊದಲು ಬರ್ತಕ್ಕಂಥದ್ದು ಪೂರ್ವ ಸಿದ್ಧತಾ ಹಂತ ಹಾಗೆ ಎರಡನೇದು ಗುರು ನಿರೂಪಣೆ ಮಾಡ್ತಕ್ಕಂಥ ಆದಮೇಲೆ ಗುರಿ ನಿರೂಪಣೆ ಮಾಡ್ತೇವೆ ಹಾಗೆ ನಂತರ ಏನು ಮಾಡ್ತೀವಿ ಬೆಳವಣಿಗೆಯ ಹಂತ ಪಾಠವನ್ನು ಬೆಳವಣಿಗೆ ಅದನ್ನು ಹೇಳ್ತಾ ಹೋಗ್ತೀವಿ ಬಾಡಿ ಆಫ್ ದ ಲೆಸನ್ ಅದು ಅದಾದ ನಂತರ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾವು ಪುನರಾವರ್ತನ ಮಾಡ್ತೀವಿ ಅಂದರೆ ಎಷ್ಟು ಮಟ್ಟಿಗೆ ಅದು ಕಲ್ತಿರ್ತಕ್ಕಂಥದ್ದು ಸ್ವಲ್ಪ ದೃಢೀಕರಣ ಆಗಲಿ ಅಂತ ಲಾಸ್ಟಿಗೆ ಹೋಮ್ವರ್ಕ್ ಕೊಡ್ತೀವಿ ಓಕೆನಾ ಸೊ ಇದು ಆಯ್ಕೆ ಮೂರಲ್ಲಿದೆ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಮೊದಲು ಪೂರ್ವಸದತಾ ಹಂತ ಗುರಿ ನಿರೂಪಣೆ ಹಂತ ಬೆಳವಣಿಗೆಯ ಹಂತ ಪುನರಾವರ್ತನೆಯ ಹಂತ ಹಾಗೆ ಗೃಹ ಕಾರ್ಯ ಸೊ ಗೃಹ ಕೆಲಸ ಹೋಮ್ವರ್ಕನ್ನು ಕೊಡೋದು ಪ್ರತಿಯೊಬ್ಬರು ಶಿಕ್ಷಕರು ಹೋಮ್ವರ್ಕನ್ನು ಕೊಡಲೇಬೇಕು ಕೊಡ್ಲೇಬೇಕು ಕಾರಣ ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡೋದಿಲ್ಲ ಇನ್ನು ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಗುರಿಗಳಲ್ಲಿ ಇದೂ ಸಹ ಒಂದು ಪದ್ಯವನ್ನು ಬೋಧನೆ ಮಾಡಬೇಕಾದ್ರೆ ಯಾವುದು ಒಂದು ಮುಖ್ಯ ಗುರಿ ಅಂತ ಇದೆ ಅರ್ಥಗ್ರಹಿಕೆ ಮತ್ತು ಶಬ್ದ ಭಂಡಾರ ಹೆಚ್ಚಿಸುವುದು ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯವನ್ನು ಬೆಳೆಸುವುದು ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಸಾಹಿತ್ಯ ಅಭಿರುಚಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುವುದು ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ನೀವು ನಾನು ಅದಕ್ಕೆ ಹೇಳಿದ್ದು ಹಳೆ ಕ್ವಶನ್ ಪೇಪರ್ನ ಓದೋದ್ರಿಂದ ಏನು ಬರುತ್ತೆ ಅಂತಂದ್ರೆ ನೀವು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರೆ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನಾನು ಹೇಳೋಕ್ಕೆ ಮುಂಚೆನೇ ಹೇಳ್ತೀರಾ ಕಾರಣ ಇಷ್ಟೇನೆ ಅಲ್ಲಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಕವಿಯ ಆಶಯ ಆಗಿರುತ್ತೆ ಕವಿಯಲ್ಲಿರ್ತಕ್ಕಂಥ ಸೌಂದರ್ಯ ಪ್ರಜ್ಞೆಯನ್ನು ನಾವು ಇಲ್ಲಿ ಗಮನಿಸಬಹುದು ಸೊ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಹಾಗಾಗಿ ಪಠ್ಯ ಬೋಧನೆಯ ಮುಖ್ಯ ಗುರುಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾದದ್ದು ಮುಂದಿನ ಪ್ರಶ್ನೆ ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆಯ ಈ ತತ್ವಗಳಿಂದ ಸೊ ಯಾವ ತತ್ವಗಳಿಂದ ಭಾಷಾ ಬೋಧನೆ ಅಂತಕ್ಕಂಥದ್ದು ಬಲಗೊಳ್ಳುತ್ತೆ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಪ್ರಾರಂಭದಲ್ಲಿ ಏನು ಮಾಡಬೇಕು ಸಿದ್ಧತೆಯನ್ನು ಮಾಡಬೇಕು ಸೊ ಹಾಗಾಗಿ ಸಿದ್ಧತೆ ಬಲಗೊಳ್ಳೋದಕ್ಕೆ ಏನು ಮಾಡಬೇಕು ಅಭ್ಯಾಸ ಮಾಡಬೇಕು ನೋಡಿ ಎಷ್ಟು ಸಿಂಪಲ್ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಯಾವುದರಿಂದ ಅನುಕರಣೆ ಮತ್ತು ಅಭ್ಯಾಸ ಅಲ್ಲ ಸೊ ಸಿದ್ಧ ಸಿದ್ಧತತ್ವ ಮತ್ತು ಅನುಕರಣೆ ತತ್ವ ಅಲ್ಲ ಅನುಕರಣಾ ತತ್ವ ಮತ್ತು ಪುನರ್ಬಲನ ತತ್ವದಿಂದ ಅಲ್ಲ ಸಿದ್ಧತಾ ತತ್ವ ಮತ್ತು ಅಭ್ಯಾಸ ತತ್ವದಿಂದ ಸೊ ಯಾಕೆ ಅನ್ನೋದು ನಿಮಗೆ ಅರ್ಥ ಆಯ್ತಲ್ವ ಈಗ ಮೊದಲು ಪಾಠಕ್ಕೆ ಸಿದ್ಧತೆ ನಂತರ ಅದನ್ನ ದೃಢೀಕರಣಗೊಂಡು ಬಹಳಷ್ಟು ದೀರ್ಘಕಾಲ ಉಳಿಬೇಕು ಅಂತ ಹೇಳಿ ಅದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿಯಾಗಿದೆ ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಒಂದು ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರೆ ಆಯ್ಕೆಗಳು ಈ ವಿದ್ಯಾರ್ಥಿಗಳ ಕಲಿಕೆಯ ಆಸಕ್ತಿ ಅಭಿರುಚಿಗಳನ್ನು ನಿರಂತರವಾಗಿ ಅಳೆಯುವುದು ಪರೀಕ್ಷೆ ಮತ್ತು ಕಿರುಪರೀಕ್ಷೆ ನಡೆಸಿ ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡುವುದು ನಿರ್ದಿಷ್ಟಪಡಿಸಿದ ಪಠ್ಯ ವಸ್ತು ಪಠ್ಯ ವಿಷಯದ ಮೇಲೆ ಹಂತ ಹಂತವಾಗಿ ಪರೀಕ್ಷೆಗಳನ್ನು ನಡೆಸುವುದು ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಟ್ಟಿ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಇಲ್ಲಿ ಮೌಲ್ಯಮಾಪನದ ಆಶಯ ಬಂದು ಅದು ಕೇವಲ ಅಳತೆ ಮಾಡೋದಾಗಿರ್ಬೋದು ಮೌಲ್ಯಮಾಪನ ಮಾಡೋದಾಗಿರ್ಬೋದು ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದಲ್ಲ ಪ್ರಮುಖವಾಗಿ ಆ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಎಜುಕೇಷನಲ್ ಸೈಕಾಲಜಿ ಏನು ಹೇಳ್ತದೆ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಗಳನ್ನು ಸಹಪಠ್ಯ ಚಟುವಟಿಕೆಗಳನ್ನು ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸಬೇಕು ಶಿಕ್ಷಣವನ್ನ ಕೊಡ್ತಕ್ಕಂತಹ ಉದ್ದೇಶ ಸಮಾಜದಲ್ಲಿ ಉತ್ತಮವಾದಂತಹ ವರ್ತನೆಗಳು ಬರಬೇಕು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನ ನಾವು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರ ಪ್ರಮುಖವಾದಂಥ ಒಂದು ಆಶಯ ಆಗಿರುತ್ತೆ ಹಾಗಾಗಿ ಸಿ ಸಿಇ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಸಿ ಇ ಪ್ರಕಾರ ಅಹ್ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರೋ ನಿಜವಾದ ವಿದ್ಯಾರ್ಥಿ ಅಲ್ಲ ಅಂತ ಹೇಳುತ್ತೆ ಜಸ್ಟ್ ಈಗ ಒಂದು ಕೆಲಸವನ್ನ ಅವನು ಯಾಂತ್ರಿಕವಾಗಿ ಈಗ ನಾವು ಇಂಜಿನಿಯರಿಂಗ್ ಮಾಡಿರ್ತೀವಿ ಅಂದ್ರೆ ಬೈಕ್ನ ರಿಪೇರಿ ಮಾಡೋನ ಹತ್ರ ಹೋಗ್ತೀವಿ ಅವನು ಎಸ್ ಎಸ್ ಎಲ್ ಸಿ ಫೇಲ್ ಅವ್ನ ಹತ್ರ ನಾವು ಬೈಕ್ ರಿಪೇರಿ ಮಾಡ್ತೀವಿ ಅವ್ನು ಇಂಜಿನ್ ಎಲ್ಲ ಬಿಚ್ಚಿ ಎಷ್ಟು ಚೆನ್ನಾಗಲ್ಲ ಕ್ಲೀನ್ ಮಾಡಿ ಇದು ಹೋಗಿತ್ತು ಸರ್ ಅದು ಹೋಗಿತ್ತು ಸರ್ ಚೈನ್ ಪಕೆಟ್ ಹೋಗಿತ್ತು ಸರ್ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಡ್ತಾನೆ ಅಂದಾಗ ನಿಜವಾಗ್ಲೂ ಅವನು ಬೆಸ್ಟ್ ಇಂಜಿನಿಯರ್ ಅಂತ ಹೇಳಬಹುದು ನಾನು ಅಷ್ಟೊಂದು ಮೆಕ್ಯಾನಿಕ್ಸ್ ಓದಿ ನಾನು ಅದನ್ನು ಓದಿ ಆಟೋಮೊಬೈಲ್ಸ್ ಎಲ್ಲ ಓದಿ ಇಂಜಿನಿಯರಿಂಗ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ಸೊ ಸಿ ಸಿ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಸೊ ಶಿಕ್ಷಕ ಯಾವ ಸಂಶೋಧನೆಯನ್ನು ಮಾಡ್ತಾನೆ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಿನ ಅದು ಕ್ರಿಯಾ ಸಂಶೋಧನೆಯನ್ನ ಮಾಡ್ತಾನೆ ಕ್ರಿಯಾ ಸಂಶೋಧನೆಯಲ್ಲಿ ಒಂದು ತೊಡಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸಮಸ್ಯೆಯನ್ನು ಸಮಸ್ಯೆಯನ್ನ ಸ್ಪಷ್ಟವಾಗಿ ನಿರೂಪಿಸ್ಬೇಕು ನಂತರ ಅದಕ್ಕೆ ಪ್ರಕಲ್ಪನೆಗಳನ್ನು ಹಾಕೋಬೇಕು ಊ ಊಹೆಗಳನ್ನು ಬರ್ಕೊಳ್ಬೇಕು ಅಂದ್ರೆ ನನ್ನಿಂದ ನಿವಾರಿಸಲಾಗುವ ನನ್ನಿಂದ ನಿವಾರಿಸಲಾಗದ ಸೊ ಇದನ್ನು ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೀನಿ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ತಕ್ಷಣದ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೈಗೊಳ್ಳಲಿಕ್ಕೆ ಶಿಕ್ಷಕ ಮಾಡಬೇಕಾಗಿರುವಂಥ ಒಂದು ಕೆಲಸ ಅಂತ ನಾವು ಹೇಳ್ಬೋದು ಓಕೆ ಇದಿಷ್ಟು ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳಾಗಿದ್ವು ಸೊ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಮುಂದಿನ ತಯಾರಿಗೆ ಒಂದು ಮಾಡೆಲ್ ಆಗಿ ತಗೋಬಹುದು ಇದೇ ತರ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಕ್ಕಂಥ ಒಂದು ಸಣ್ಣ ಸುಳಿವು ನಿಮಗೆ ಸಿಕ್ಕತ್ತೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ಅನೀಕ್ಷಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಾನು ಮುಂದಿನ ತರಗತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರೂ ಉತ್ತಮವಾಗಿ ಅಭ್ಯಾಸವನ್ನು ಮಾಡಿ ಶುಭವಾಗಿ